Yes, ma'am. Which language? I'm Kannada. Kannada? Okay. Hindi also. Okay. Hindi also. Okay, yes, so ನೀವು ಈ ತರ ಫಸ್ಟ್ ರಿಕ್ರೂಟ್ಸ್ ಅಲ್ಲ ಈ ತರ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಗರ್ವ ಅನಿಸುತ್ತಿದೆ, ಪ್ರೌಡ್ ಫೀಲ್ ಆಗುತ್ತೆ. ಒಂದ್ ಕಡೆ ನನಗೆ ಹಿಂದಿ ಭಾಷೆನೂ ಬರುತ್ತೆ ಅಂತ ಹೇಳಿದ್ರು ಕೂಡ ಕನ್ನಡದಲ್ಲಿಯ ಪ್ರಶ್ನೆ ಕೇಳಿ ಕನ್ನಡದಲ್ಲೇ ಇಂಟರ್ವ್ಯೂ ತಗೊಂಡು ಕನ್ನಡದ ಅಭಿಮಾನನ ಮೆರೆಯೋ ವಿಶಾಲ ಹೃದಯದವರು ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಕರ್ನಾಟಕದಾಗ ಇದ್ಕೊಂಡು ಕನ್ನಡ ನ್ಯೂಸ್ ಚಾನೆಲ್ ಓಪನ್ ಮಾಡಿ ಕನ್ನಡಿಗರಿಂದಾನೇ ರೊಕ್ಕ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಕನ್ನಡಿಗರಿಗೆ ಬೈತಾರ, ಕನ್ನಡಿಗರಿಗೆ ಸಪೋರ್ಟ್ ಮಾಡತ್ತಿಲ್ಲ. ಸೊ ಇಂಥವ್ರು ನೋಡಿದಾಗ ಹೆಂಗ ಅನಿಸ್ತೈತಿ ಗೊತ್ತು ನನಗೆ? ಈ ಉಚ್ಚ ಒಳಗೆ ಮೀನು ಹುಡುಕೋರಿಗೆ ಏನಾದ್ರೂ ಮುಖ ಅನ್ನೋದಿತ್ತಂದ್ರೆ ಅದು ಇವ್ರದ. ಸೊ ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಾ ಇರೋರು ಆ್ಯಕ್ಚುಲಿ ನನ್ನ ಪ್ರೀವಿಯಸ್ ವಿಡಿಯೋ ಒಳಗೆ ನಾನು ಪಬ್ಲಿಕ್ ಟಿವಿಗೆ ಪಬ್ಲಿಕ್ ಟಾಯ್ಲೆಟ್ ಅಂತ ಹೇಳಿದ್ದೆ. ಸೊ ನಾನು ಆ್ಯಕ್ಚುಲಿ ತುಂಬ ಹೃದಯದ ಸಾರಿ ಕೇಳ್ತೀನಿ, ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಪಬ್ಲಿಕ್ ಟಾಯ್ಲೆಟಿಂದ ಮರ್ಯಾದೆ ತೆಗೆದಿದ್ದೆ, ಯಾಕಂದರೆ ಪಬ್ಲಿಕ್ ಟಾಯ್ಲೆಟ್ಗಿಂತ ಖರಾಬ್ ಐತಿ ಪಬ್ಲಿಕ್ ಟಿವಿ. ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ನನಗೆ ಪಬ್ಲಿಕ್ ಟಿವಿ ಅಂದ ಕೂಡಲೇ ಮೊದಲು ನೆನಪಾಗೋದು ಇದು ಇದು ನೆನಪಾಕೈತಿ. ಇದ್ರ ಜೊತೆ ಇನ್ನೊಂದು ನೆನಪಾಕೈತಿ, ಹನುಮಂತಣ್ಣ ಬಾ ಏ ಡಿಂಗರ್ ಬಿಲ್ಲಿ ನಾನು ನೀನು ಜೋಡಿ ಆಗುನು ಬಾ. ಯಾಕಂದ್ರೆ ಇದೇ ಪಬ್ಲಿಕ್ ಟಿವಿ ಒಂದ್ ಸ್ವಲ್ಪ ದಿವಸದಿಂದ ಹೆಂಗಿತ್ತಪ್ಪ ಅಂತಂದ್ರೆ ಹನುಮಂತಣ್ಣ ಕುಂತ್ರು, ನಿಂತ್ರು, ಮಕ್ಕೊಂಡ್ರು, ಕಡ್ಡೆ ಪಕ್ಷ ಬಾತ್ರೂಮ್ ಹೋದ್ರು, ಅದನ್ನ ನ್ಯೂಸ್ ಮಾಡಿ ಹಾಕ್ತಿದ್ರು. ಅಂಡ್ ಹನುಮಂತಣ್ಣನಿಂದ ಸಿಕ್ಕಾಪಟ್ಟೆ ಟಿ ಆರ್ ಪಿ ಗಿಟ್ಟಿಸ್ಕೋತಾರೆ, ರೊಕ್ಕ ಮಾಡ್ಕೋತಾರೆ, ಆಡ್ ರೆವಿನ್ಯೂ ಜಾಸ್ತಿ ಮಾಡ್ಕೋತಾರೆ. ಬಟ್ ನನಗನ್ಸೋ ಮಟ್ಟಿಗೆ ಒಂದು ದಿನ ಕೆ ಜಿ ಎಫ್ ಚಾಪ್ಟರ್ ಒನ್ ರಿಲೀಸ್ ಆಗಿ, ಆಕ್ಚುಲಿ ಕೆ ಜಿ ಎಫ್ ಒಳಗೆ ಒಂದು ಫೇಮಸ್ ಡೈಲಾಗ್ ಐತಿ, ಒಂದು ಅನೇನ ಹೊಡಿಬೇಕು. ಆಕ್ಚುಲಿ ಈ ಡೈಲಾಗ್ ನೀವು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೋತಾರೆ, ಸಿಕ್ಕಾಪಟ್ಟೆ ಸೀರಿಯಸ್. ಎಷ್ಟರ ಮಟ್ಟಿಗೆ ಸೀರಿಯಸ್ ತಗೋತಾರ ಅಂತಂದ್ರೆ ಯೋಚನೆ ಮಾಡ್ತಾರೆ, ಹನುಮಂತ್ ಅಣ್ಣನಂತ ನಾಲ್ಕು ಜನರ ಮೇಲೆ ನ್ಯೂಸ್ ಕ್ರಿಯೇಟ್ ಮಾಡೋ ಬದಲಿ ಒಬ್ಬ ದೊಡ್ಡ ಸೆಲೆಬ್ರಿಟಿನ ಟಾರ್ಗೆಟ್ ಮಾಡಿ ನ್ಯೂಸ್ ಮಾಡಿದ್ರೆ ಟಿ ಆರ್ ಪಿ ರೊಕ್ಕ ಆರಾಮ್ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ತಾರೆ. ಸೊ ರಕ್ಷಿತ್ ಶೆಟ್ಟಿ ಮೇಲೆ ಒಂದು ನ್ಯೂಸ್ ಕ್ರಿಯೇಟ್ ಮಾಡಿ ಹಾಕ್ತಾರೆ. ಸೊ ಇವ್ರದ್ದು ಹಣೆ ಬರಹ ಎಷ್ಟು ಕೆಟ್ಟ ಇರ್ತೈತಿ ಅಂದ್ರೆ ಎಲ್ಲಾ ಫ್ಯಾನ್ಸು ಹಾಕೊಂಡು ಇವ್ರನ್ನ ರುಬ್ಬುತ್ತಾರೆ. ಎಷ್ಟು ರುಬ್ಬುತ್ತಾರ ಅಂದ್ರೆ ಇವ್ರಿಗೆ ಉಸಿರಾಡಕ್ಕೂ ಆಗಂಗಿಲ್ಲ, ಆಪರಿ ರುಬ್ಬುತ್ತಾರೆ. ಆ್ಯಂಡ್ ಇವ್ರ ಪರಿಸ್ಥಿತಿ ಹೆಂಗಾತಂದ್ರಿಗೆ ಆನಿನ್ ಹೊಡ್ಯಾಕ ಬಂದವ್ರನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅರೆಸ್ಟ್ ಮಾಡ್ದಂಗಾತ. ನಿಜ ಹೇಳ್ಬೇಕಂದ್ರೆ ಪಬ್ಲಿಕ್ ಟಿವಿ ಅವರು ಈ ರೀತಿ ಸುಳ್ಳು ಸುದ್ದಿ ಹೇಳ್ತಾ ಇರೋದು ಮೊದಲೇನಲ್ಲ. ಯಾಕಂದ್ರೆ ಈ ಮೂರು ವರ್ಷದ ಹಿಂದೆ ಟಿ ಆರ್ ಪಿ ಲಿಸ್ಟ್ ಒಳಗೆ ನಾವೇ ನಂಬರ್ ಒನ್ ಅಂತ ಹೇಳಿ ಜಾತ್ರೆ ಎಫೆಕ್ಟ್ ಹಾಕೊಂಡು ಟಿವಿ ಒಳಗೆಲ್ಲ ಸಿಕ್ಕಾಪಟ್ಟೆ ಹವಾ ಮಾಡ್ಕೊಂಡಿರ್ತಾರೆ. ಈ ಸುದ್ದಿ ಟಿವಿ ನನಗೆ ಗೊತ್ತಾಕೈತೆ. ಮೊದಲ ಟಿ ಆರ್ ಪಿ ಜಿಮ್ ಹೋಗೈತೆ ಅಂದ್ರೂ ಟಿ ಆರ್ ಪಿ ಬಿಡಂಗಿಲ್ಲ. ಈ ಟಿ ಆರ್ ಪಿ ಹೆಂಗಪ್ಪ ಅಂತಂದ್ರೆ ಏಳೆಂಟು ನಾಯಿಗಳ ಮಧ್ಯೆ ಸಿಕ್ಕಿರೋ ಒಂದು ಜಿಂಕೆ ಇದ್ದಂಗೆ, ಅದ್ರ ಸಂಬಂಧ ಅವ್ರು ಏನು ಬೇಕಾದ್ ಮಾಡ್ತಾರೆ. ಆಮೇಲೆ ಈ ಸುದ್ದಿ ಟಿವಿ ನನಗೆ ಗೊತ್ತಾದ್ಮೇಲೆ ಟಿವಿ ನಾನು ಒಂದು ರಿಪೋರ್ಟ್ ಮಾಡ್ತೈತಿ, ಗುಜರಾತ್ ಫೈಟ್ನಲ್ಲಿ ಗೆದ್ದಿದ್ದು ನಿಮ್ಮ ಪಬ್ಲಿಕ್ ಟಿವಿ, ಗುಜರಾತ್ ರಿಸಲ್ಟ್ ನ್ಯೂಸ್ನಲ್ಲಿ ನಾವೇ ನಂಬರ್ ಒನ್. ಇದನ್ನ ನೋಡಿ ದಶ ದಿಕ್ಕುಗಳಲ್ಲಿ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತು ನಗಬೇಕೋ ನಮ್ಗೆ ಗೊತ್ತಾಗ್ತಿಲ್ಲ. ಅಂಡ್ ಒಂದು ವರ್ಷದಿಂದ ಪಬ್ಲಿಕ್ ಟಿವಿ ಇನ್ನೊಂದು ಸುದ್ದಿ ಹಾಕ್ತಾರೆ, ಅದೇ ಹೆಲಿಕಾಪ್ಟರ್ ಮನಿ. ದೇಶಾದ್ಯಂತ ಸದ್ದು ಮಾಡ್ತಿದೆ ಹೆಲಿಕಾಪ್ಟರ್ ಮನಿ ಮ್ಯಾಟರ್. ಮೋದಿ ಸುರಿಸ್ತಾರ ಆಕಾಶದಿಂದ ದುಡ್ಡು, ಹೆಲಿಕಾಪ್ಟರ್ ಇಂದ ದುಡ್ಡು. ಡೋಂಟ್ ಟಾಕ್ ಲೈಕ್ ರಾಸ್ಕಲ್. ಅಳುವುದೋ ನಗುವುದೋ ನೀವೇ ಹೇಳಿ. ಯಪ್ಪ, ಇವ್ರಿಗೆ ಯಾರು ನ್ಯೂಸ್ ಚಾನೆಲ್ ಓಪನ್ ಮಾಡ್ರಿ ಅಂತ ಪರ್ಮಿಷನ್ ಕೊಟ್ಟರಲ್ಲ, ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೆಲಿಕಾಪ್ಟರ್ ಮನಿ ಕಾನ್ಸೆಪ್ಟ್ ಪ್ರಕಾರ ಈ ಪಬ್ಲಿಕ್ ಟಿವಿ ಅವ್ರು ಹೇಳಿರೋದು ಏನಂತಂದ್ರೆ, ನಮ್ಮ ಗೌರ್ಮೆಂಟ್ ಸಿಕ್ಕಾಪಟ್ಟೆ ನೋಟನ್ನ ಪ್ರಿಂಟ್ ಮಾಡ್ತಾರಂತ, ಜಗ್ಗಷ್ಟು ನೋಟ್ ಹಗಲು ರಾತ್ರಿ ಅಂದಂಗೆ ನೋಟ್ ಪ್ರಿಂಟ್ ಮಾಡ್ತಾರಂತ. ಸೊ ಅನ್ನ ನೋಟ್ನ ತಂದು ಎಲ್ಲ ಬಡವರು ಶ್ರೀಮಂತರು ಎಲ್ಲರೂ ಹಂಚ್ತಾರಂತ, ಅದಕ್ಕೆ ಬಡ್ಡಿ ತುಂಬಂಗಿಲ್ಲ, ಸಾಲ ತುಂಬಂಗಿಲ್ಲ, ಎಂಜಾಯ್ ಮಾಡೋದಂತ. ಆಮೇಲೆ ಎಲ್ಲರೂ ಶ್ರೀಮಂತರಕ್ಕಾರಂತ. ಅಲ್ಲ, ಇವ್ರೇನು ಜರ್ನಲಿಸಮ್ ಅಂತೇಳಿ ಏನು ಓದ್ಯಾರಲ್ಲ ಅದ್ರೊಳಗೆ ಆರ್ಥಿಕ ಪರಿಸ್ಥಿತಿ ಬಗ್ಗೆನೂ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಬಂದಿರ್ತೈತಿ, ಅದನ್ನು ಓದ್ಯಾರೋ ಅಥವಾ ಸ್ಕಿಪ್ ಮಾಡ್ಯಾರೋ ನಂಗೆ ಗೊತ್ತಿಲ್ಲ. ನನಗನ್ನಿಸೋ ಮಟ್ಟಿಗೆ ಪಬ್ಲಿಕ್ ಟಿವಿಗಳು ಕೆಲಸ ಮಾಡತ್ತಿರೋರು ಜರ್ನಲಿಸಮ್ ಕ್ಲಾಸನ್ನು ಬಂಕ್ ಮಾಡಿರ್ಬೋದು. ನೋಡಿ, ಜ್ಞಾನ ವಿಲ್ಲದ ತುಕಾಲಿ ಪಬ್ಲಿಕ್ ಟಿವಿ ಅವರೇ, ಒಂದು ವೇಳೆ ನೋಟನ್ನು ಯಥೇಚ್ಛವಾಗಿ ಪ್ರಿಂಟ್ ಮಾಡಿದ್ರೆ ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಸಿಕ್ಕಾಪಟ್ಟೆ ಕುಸಿತೈತೆ. ಒಂದು ವೇಳೆ ಎಲ್ಲರ ಹತ್ರನು ಸಿಕ್ಕಾಪಟ್ಟೆ ದುಡ್ಡಾದರೆ, ಸಿಕ್ಕಾಪಟ್ಟೆ ನೋಟ್ ಪ್ರಿಂಟ್ ಆದರೆ, ಈಗ ನಾವು 1 ರೂಪಾಯಿ ಕೊಟ್ಟು ಚಾಕ್ಲೇಟ್ ತೊಗೋತೇವೆ, ಅದೇ ಚಾಕ್ಲೇಟ್ ಸಿಕ್ಕಾಪಟ್ಟೆ ರೊಕ್ಕ ಆದಮೇಲೆ ಒಂದು ಚಾಕ್ಲೇಟಿಗೆ 1,000 ರೂಪಾಯಿ ಕೊಡೋ ರೇಂಜಿಗೆ ಬರ್ತೈತಿ. ಆಮೇಲೆ ಏನಾಕೈತಿ, ಇಂಡಿಯನ್ ರೂಪಿ ಯು ಎಸ್ ಡಾಲರ್ ವಿರುದ್ಧ
ಕುಸಿತೈತಿ. ಈ ಬೇಸಿಕ್ ಕಾನ್ಸೆಪ್ಟ್ ನಿಮ್ಮಂತ ಜರ್ನಲಿಸಂ ಇದ್ದವ್ರಿಗೆ ಗೊತ್ತಿಲ್ಲ ಅಂತಂತಂದ್ರೆ ನೀವು ನ್ಯೂಸ್ ಚಾನಲ್ ಇಟ್ಟಿರೋದೇ ವೇಸ್ಟ್. ನಿಜ ಹೇಳತ್ತೇನಿ, ನಮ್ಮೂರ್ ಕಡೆ ಒಂದು ಮಾತೈತಿ, ಒಂದ್ ವೇಳೆ ಕಪ್ಪೇನ ಹೊಡೆದ್ರೆ ಅಥವಾ ಕಪ್ಪೇನ ಸಾಯಿಸಿದ್ರೆ ಬಾಯಿ ಕಳ್ಕೋತಾರ ಅಥವಾ ಮಾತಾಡಕ್ ಬರಂಗಿಲ್ಲ ಅಂತ ಹೇಳಿ ಒಂದ್ ಯೋಚನೆ ಐತಿ. ನನಗನ್ನಿಸೋ ಮಟ್ಟಿಗೆ ಈ ಪಬ್ಲಿಕ್ ಟಿವಿ ದ ಹೆಡ್ ರಂಗನಾಥ್ ಅವರು ಕಪ್ಪೆ ಜೊತೆ ವಂಡ್ರಗಪ್ಪೆನ ಇಟ್ಟು ಪೂಜಾ ಮಾಡಿರ್ಬೇಕು. ಯಾಕಂದ್ರೆ ಯಥೇಚ್ಛವಾಗಿ ಮಾತಾಡ್ತಾರ, ಓವರ್ ಆಗಿ ಮಾತಾಡ್ತಾರ, ಸಿಕ್ಕಾಪಟ್ಟೆ ಮಾತಾಡ್ತಾರ. ಸೊ ಇವ್ರ ಮಾತು ಲಿಟ್ರಲಿ ಹೆಂಗಿರ್ತಾವ ಅಂದ್ರೆ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ. ಇದಕ್ಕೇನಾದರೂ ಎಕ್ಸಾಂಪಲ್ ಇದ್ರೆ ಪಬ್ಲಿಕ್ ಟಿವಿ ಹೆಡ್ ಕೊಡ್ಬೋದು. ಯಾಕೆ ಹೇಳತ್ತೀನಿ ಅಂತಂದ್ರೆ, ತಮ್ಮ ಕಂಪನಿ ಒಳಗೆ ಕೆಲಸ ಮಾಡೋ ಡೈರೆಕ್ಟರ್ಸಿಗೆ ಸ್ಕ್ರಿಪ್ಟ್ ರೈಟರ್ಸಿಗೆ ಕರೆಕ್ಟಾಗಿ ಅವ್ರಿಗೆ ಬುದ್ಧಿ ಹೇಳಕ್ಕೆ ಆಗದೇ ಇರೋರು ಇನ್ನೊಬ್ರಿಗೆ ಬುದ್ಧಿ ಹೇಳೋದು ಆಟೋಮೆಟಿಕಲಿ ರಾಂಗ್. ರಂಗನಾಥ್ ಸರ್ ಅದೇ ರಕ್ಷಿತ್ ಶೆಟ್ಟಿ ಅವರು ಅವನಿ ಶ್ರೀಮನ್ ನಾರಾಯಣ ಮೂವಿ ರಿಲೀಸ್ ಆದಾಗ ಅವ್ರದ್ದ ಇಂಟರ್ವ್ಯೂ ತಗೋತೀರಿ, ಅವರಿಂದ ಟಿ ಆರ್ ಪಿ ತಗೋತೀರಿ, ಅದರಿಂದ ರೊಕ್ಕ ಮಾಡ್ತೀರಿ. ಬಟ್ ಮುಂದೊಂದಿನ ಅವನಿ ಶ್ರೀಮನ್ ನಾರಾಯಣ ಮೂವಿ ಎಲ್ಲ ಮುಗಿದ ಮೇಲೆ ಅದೇ ರಕ್ಷಿತ್ ಶೆಟ್ಟಿ ಅವರಿಗೆ ಪರ್ಸನಲ್ ಅಟ್ಯಾಕ್ ಮಾಡ್ತೀರಿ. ಏನಿದ್ರ ಬಗ್ಗೆ ಏನು ನಿಮ್ಮ ಒಂದು ಭಾವನೆ ಅಂತ ಗೊತ್ತಾಗಲಿಲ್ಲ. ಅದೇ ಆ್ಯಂಕರ್ ಡಿಂಪಲ್ ದಿವ್ಯ ಜ್ಯೋತಿ ಅಫಿಷಿಯಲ್ ಅವತ್ತಿನ ದಿನ ಹ್ಯಾಂಡ್ಸಪ್ ಚಾಲೆಂಜ್ ಮಾಡ್ತಾರೆ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ. ಅದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಒಳಗೆ ಅಪ್ಲೋಡ್ ಮಾಡಿ ಫಾಲೋವರ್ಸು ಗಿಟ್ಟಿಸ್ಕೋತಾರೆ. ಬಟ್ ಮೊನ್ನೇನೆ ಅವ್ರ ಬಗ್ಗೆನ ಪಾನ್ ಮಸಾಲ ಸ್ಟಾರ್ ಆ ಸ್ಟಾರ್ ಈ ಸ್ಟಾರ್ ಅಂತೇಳಿ ಮಾತಾಡ್ತೀರಿ. ಅಂದ್ರೆ ನೀವು ಹೆಂಗೆ ಆಗ್ಬಿಟ್ರಿ ಅಂದ್ರೆ ಪರ್ಸನಲ್ ಥಿಂಕಿಂಗ್ ಇಲ್ಲ, ಯೋಚನೆ ಇಲ್ಲ, ಸ್ಕ್ರಿಪ್ಟ್ ಹೆಂಗೆ ಬರ್ತೈತಿ ಹಂಗೆ ಹೇಳುದು, ಅದನ್ನು ಬಿಟ್ಟರೆ ಸ್ಪೆಷಲ್ ಥಿಂಕಿಂಗ್ ಏನಿಲ್ಲ, ಒಂದು ರೀತಿ ಪ್ರೋಗ್ರಾಮಿಂಗ್ ಮಾಡಿರೋ ಗೂಗಲ್ ಅಸಿಸ್ಟೆಂಟ್ ಗತೆ. ರೈಟ್, ಮನುಷ್ಯರಲ್ಲ ನೀವು ಹಂಗಂದ್ರೆ. ಈ ರೀತಿ ಮಾಡೋ ಬದಲಿ ಕ್ಲಿಯರ್ ಕಟ್ ಆಗಿ ಪರ್ಫೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ರಿ. ಆ ಹೆಲಿಕಾಪ್ಟರ್ ಮನಿ ಹೆಲಿಕಾಪ್ಟರ್ ಮನಿ ಇಂಥವೆಲ್ಲ ಬಿಡ್ರಿ. ಆಮೇಲೆ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಏನು ಸಾರಿ ಕೇಳೋದಿತ್ತಲ್ಲ ಸಾರಿ ಕೇಳಿ ಮುಗಿಸ್ಬಿಡ್ರಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಾಗ ಇಷ್ಟ ಅಕಸ್ಮಾತ್ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡ್ರಿ, ಆಮೇಲೆ ಮೇನ್ ಥಿಂಗ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಲವ್ ಯು ಲಾಟ್.